ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಥರದ ಬ್ಯೂಟಿಫುಲ್ ಆದ ನೆಕ್ ಡಿಸೈನ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ನ ನಾನಿವತ್ತು ಫ್ಯಾಬ್ರಿಕ್ ಗ್ಲೂ ಮತ್ತು ಶುಗರ್ ಬೀಡ್ಸ್ನಿಂದ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ಫಸ್ಟ್ ನಾನಿಲ್ಲಿ ಈ ಥರದ ಪ್ಲೇನ್ ಟಾಪ್ನ ತೆಕ್ಕೊಂಡಿದ್ದೀನಿ. ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ನಾವು ಫಸ್ಟ್ ನೆಕ್ನ ಮಾರ್ಕ್ ಮಾಡಿಕೊಳ್ಬೇಕು. ನಾನಿಲ್ಲಿ 2.5 ಇಂಚ್ ಆಗೋಷ್ಟು ಕೊರಳಿನ ಅಗಲ ಮತ್ತು 6 ಇಂಚ್ ಆಗೋಷ್ಟು ಉದ್ದನ ಮಾರ್ಕ್ ಮಾಡಿ ಈ ಥರ ಸ್ಟ್ರೈಟ್ ಲೈನ್ನ ಎಳ್ಕೊಳ್ತಾ ಇದ್ದೀನಿ. ಇದಾದ ಮತ್ತೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಮಾರ್ಕ್ ಮಾಡಿದ ಮತ್ತೆ ನಾನಿಲ್ಲಿ 2.5 ಇಂಚ್ ಆಗೋಷ್ಟು ಮೇಲೆ ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಅಲ್ಲಿಂದ ನಾನಿಲ್ಲಿ ಈ ಥರದೊಂದು ಶೇಪ್ನ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿದ ಮತ್ತೆ ಇದನ್ನು ಈ ರೀತಿ ಮಾಡಿಸ್ಕೊಂಡು ಈ ಸೈಡ್ಗೂ ಮಾರ್ಕ್ ಬರಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ಮಾರ್ಕ್ ಬರುತ್ತೆ. ಈ ಸೈಡ್ ಈಗ ಲೈಟಾಗಿ ಮಾರ್ಕ್ ಇರುತ್ತಲ್ವಾ, ಇದನ್ನು ಈ ಥರ ಒಂದ್ಸತಿ ಚಾಕ್ನಿಂದ ಮಾರ್ಕ್ ಮಾಡಿಕೊಳ್ಬೇಕು. ಈಗ ನಾವು ನೆಕ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಲೈನಿಂಗ್ ಪೀಸ್ನ ತೆಕ್ಕೊಂಡಿದ್ದೀನಿ. ಅದ್ರ ಮೇಲೆ ಇದನ್ನು ಈ ರೀತಿ ಇಟ್ಟು ಹೊಲ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿರ್ತೀವಲ್ವ, ಅದ್ರ ಮೇಲೆ ಅದೇ ರೀತಿ ಹೊಲ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ 1/4 ಇಂಚ್ ಆಗೋಷ್ಟು ಬಿಟ್ಟು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ ಮತ್ತೆ ಈ ಮೂಲೆಗೊಂದು ಈ ಥರದ ಸಣ್ಣ ಕಟ್ ಮಾಡಿಕೊಳ್ಬೇಕು. ಅದಾದ ಮತ್ತೆ ಈ ಸೈಡ್ಗೆಲ್ಲ ಈ ಥರದ ಸಣ್ಣ ಸಣ್ಣ ಕಟ್ಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಈಗ ಇದನ್ನು ಈ ರೀತಿ ಮಡಿಸ್ಕೊಂಡು ಈ ಮೂಲೆಗೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಶುಗರ್ ಬೀಡ್ಸ್ನ ಜಾಯಿಂಟ್ ಮಾಡೋದಕ್ಕೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲದ್ದು ಈ ರೀತಿ ಮಾರ್ಕ್ ಮಾಡಬೇಕಾಗತ್ತೆ. ನಾನಿಲ್ಲಿ 1 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ನೆಕ್ ಡಿಸೈನ್ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾರ್ಕಿಂಗ್ ಟೇಪ್ನ ಇಟ್ಟು ಮಾರ್ಕ್ ಮಾಡಿಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಫ್ಯಾಬ್ರಿಕ್ ಗ್ಲೂನಿಂದ ನಾವು ಮಾರ್ಕ್ ಮಾಡಿರ್ತೀವಲ್ವ, ಅದ್ರ ಮೇಲೆ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ಬೇಕು. ಅದಾದ ಮತ್ತೆ ಶುಗರ್ ಬೀಡ್ಸ್ನ ಇದ್ರ ಮೇಲೆ ಈ ರೀತಿ ಹಾಕ್ಕೊಳ್ಬೇಕು. ಎಷ್ಟು ಶುಗರ್ ಬೀಡ್ಸ್ ಇಡ್ಸುತ್ತೋ ಅಷ್ಟು ಶುಗರ್ ಬೀಡ್ಸ್ನ ಹಾಕ್ಕೊಳ್ಬೇಕು, ಗ್ಯಾಪ್ ಬಿಡಬಾರ್ದು. ನೋಡಿ, ನಾನೀಗ ಎಲ್ಲ ಕಡೆಯೂ ಶುಗರ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದ ಮತ್ತೆ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಪ್ಲೈನ್ ಟಾಪ್ಗೆಲ್ಲ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದರೆ ಇದು ವಾಶ್ ಮಾಡುವಾಗ ಮಾತ್ರ ಜಾಗ್ರತೆ ಬೇಕು, ತುಂಬ ರಫ್ ಆಗಿ ವಾಶ್ ಮಾಡೋ ಹಾಗಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಡಿಸೈನ್ನ ಮಾಡಿದ್ವಿ ಅಂತ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.